ಸರ್ಕಾರ ಟಾರ್ಚರ್ ಕೊಡಕ್ ಮಾಡ್ತಾ ಇದೆ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ನಮ್ಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಸಿ, ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು. ಯಾಕಂತಂದ್ರೆ ಒಂದು ಅಫೆನ್ಸ್, ಒಂದು ಎಫ್ ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು ಪಿ ಸಿ ಆರ್ ಆ್ಯಕ್ಟ್ ಮೇಲಾಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಬಿಟ್ಟರು ಸುಮ್ಮನೆ ಅಲ್ಲ, ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಎಫ್ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತಪ್ಪಿ ತಪ್ಪಿಸ್ತಾರಲ್ಲ, ತಪ್ಪು ಮಾಡಿದ್ರಲ್ವ ಎಫ್ ಐ ಆರ್ ಆಗೋದು? ಜೊತೆಗಿದ್ದವ್ರಿಗೆ ಅವ್ರು ಟಾರ್ಚರ್ ಮಾಡಿ ಕಂಪ್ಲೇಂಟ್ ತಗೊಳ್ತಾ ನನ್ನ ಆಪ್ತ ಬಳಗ ಏನಿತ್ತಲ್ಲ ಅವ್ರಿಗೆ ಟಾರ್ಚರ್ ಮಾಡಿ. ನಾವು ಸುಳ್ಳು ಯಾರಿಗೂ ಕೂಡ ನಾವು ಆ ತರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ. ಥ್ಯಾಂಕ್ ಯು. ಏನಾದ್ರು